ಕ್ಷೇತ್ರದಲ್ಲಿ ದಾವಣಗೆರೆಯ ಮಿಲಾದ್ ಮೈದಾನದಲ್ಲಿ ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಗೆ ಒಂದು ಬೃಹತ್ ಖಂಡನಾ ಸಮಾವೇಶವನ್ನು ಏರ್ಪಡಿಸಿ ಅಲ್ಲಿ ಜಿಲ್ಲಾಧಿಕಾರಿ ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರನ್ನ ಕರೆದು ನಮ್ಮ ಅಸಮಾಧಾನ ಏನಿದೆ ಅದನ್ನು ಮನವಿಯ ಮೂಲಕ ಈ ಒಂದು ಕ್ರಮ ಕೂಡಲೇ ಕೈಬಿಡಬೇಕು 4% ಏನು ಟೂಬಿ ಮೀಸಲಾತಿ ಇದೆ ಅದು ಹಾಗೆ ಮುಂದುವರಿಸಬೇಕು ಮತ್ತೊಬ್ಬರ ತುತ್ತನ್ನು ಕಸಿದು ಇನ್ನೊಬ್ಬರಿಗೆ ಕೊಡುವುದು ನ್ಯಾಯ ಅಲ್ಲ ಬೇರೆಯವರಿಗೆ ಎಷ್ಟಾದರೂ ಮೀಸಲಾತಿ ಕೊಡಲಿ ಅದರ ಬಗ್ಗೆ ನಮ್ಮ ವಿರೋಧ ಇಲ್ಲ ನಮ್ಮ ವಿರೋಧ ನಮ್ಮ ಮೀಸಲಾತಿಯನ್ನು ಕಿತ್ಕೊಳ್ಬಾರ್ದು ನಮ್ಮ ಹಕ್ಕನ್ನು ನಮಗೆ ಕೊಡಬೇಕು ಅನ್ನೋದು ಏಕೈಕ ನಮ್ಮ ಒಟ್ಟಾರೆ ಕೂಗಾಗಿದೆ ಹಾಗಾಗಿ ಒಂದು ಬೃಹತ್ ಖಂಡನಾ ಸಮಾವೇಶವನ್ನು ನಾವು ಶುಕ್ರವಾರ ದಿನದ ಮಧ್ಯಾಹ್ನ ಮಗನಳ್ಳಿ ರಸ್ತೆಯ ಮಿಲಾದ್ ಮೈದಾನದಲ್ಲಿ ಧಾರ್ಮಿಕ ಗುರುಗಳ ನೇತೃತ್ವದಲ್ಲಿ ದಾವಣಗೆರೆ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಲು ನಾನು ಈ ಸಂದರ್ಭದಲ್ಲಿ ಅವಶ್ಯ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು ಆಜ್ ದಾವಣಗೆರೆ ಮುಸ್ಲಿಂ ಒಕ್ಕೂಟಕ್ಕೆ ಜಾನಿಬ್ ಸೆ ಏಕ ನಶಿಸ್ತ್ ಬುಲಾಯಿ ಗೈ ಥಿ ಇಸ್ ನಶಿಸ್ತ್ಕೆ ಅಂದರ್ ತಮಾಮ್ ಮಕ್ತಬೆ ಫಿಕ್ರಕ್ಕೆ ಲೋಕ ಉಮ್ಮತ್ ಮುಸ್ಲಿಮಾಕ್ಕೆ ಅಫರಾದ ತಮಾಮ್ ಪಾರ್ಟಿಕ್ಕೆ ಅಹಬಾಬ್ ಯಹಾ ಪೆ ಶಾಮಿಲ್ ಹುಯೆ ಥೆ ಔರ್ ಯಹಾ ಪೆ ಜಿಸ್ ಮಶ್ವರೆ ಕೋ ಲಿಯಾ ಗಯಾ ಹೈ ಉಸ್ಕೆ ಬಾದ್ ಏಕ ಫೈಸಲೆ ಪೆ ಹಮ್ ಲೋಗ್ ಯೇ ಪಹುಂಚೆ ಹೈ ಕೆ ಟೂಬಿ ಕ್ಯಾನ್ಸಲೇಷನ್ ಜೊ ಹುಕೂಮತ್ ನೆ ಕಿಯಾ ಹೈ ವೊ ಹಮಾರೆ ಸಾಥ್ ನಾಇನ್ಸಾಫಿ ಹೈ ಔರ್ ಯೇ ಹಮಾರಾ ಹಕ್ ಹೈ ಇಸ್ಕೆ ಲಿಯೆ ಇಸ್ ಹಕ್ ಕೋ ವಾಪಸ್ ಹಾಸಿಲ್ ಕರ್ನೆ ಕೆ ಲಿಯೆ ಜುಮಾ ಕೆ ದಿನ ಇನ್ಶಾಅಲ್ಲಾಹ್ ಏಕ ಎಹ್ತಿಜಾಜಿ ನಶಿಸ್ತ್ ಕೋ ಜೊ ಹೈ ಮುನಕ್ಕಿದ್ ಕಿಯಾ ಜಾಯೆಗಾ ಔರ್ ಹಮ್ ತಮಾಮ್ ಉಮ್ಮತ್ ಮುಸ್ಲಿಮಾಕ್ಕೆ ಅಫರಾದ್ ಸೆ ಗುಜಾರಿಶ್ ಕರ್ತೆ ಹೈ ಕೆ ಇಸ್ ನಶಿಸ್ತ್ ಕೆ ಅಂದರ್ ಇಸ್ ಎಹ್ತಿಜಾಜ್ ಕೆ ಅಂದರ್ ತಮಾಮ್ ಶಾಮಿಲ್ ಹೋಂ ಔರ್ ಅಪ್ನಾ ಹಕ್ ಲೇನೆ ಕೆ ಲಿಯೆ ಹಮ್ ಲೋಗ್ ಸರ್ ಈ ದಿನ ಮುಸ್ಲಿಂ ಒಕ್ಕೂಟದ ವತಿಯಿಂದ ತಾವೊಂದು ಸಭೆಯನ್ನು ಹಮ್ಮಿಕೊಂಡಿದ್ರಿ ಈ ಸಭೆಯ ಬಗ್ಗೆ ಉದ್ದೇಶಿಸಿ ಪ್ರತಿಯೊಬ್ಬ ಮುಸ್ಲಿಂ ಸಮಾಜದ ಮುಖಂಡರು ಮಾತಾಡಿ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್ ಈಗಾಗಲೇ ಟೂಬಿ ಮೀಸಲಾತಿ 4% ರದ್ದು ಮಾಡಿದ್ದಾರೆ ರಾಜ್ಯ ಸರ್ಕಾರ ಮುಸಲ್ಮಾನರಿಗೆ ಸಿಗಬೇಕಾದಂಥ ಹಕ್ಕು ಈ ಹಕ್ಕಿನ ಉಳಿವಿಗಾಗಿ ದಾವಣಗೆರೆ ನಗರದಲ್ಲಿ ಮುಸ್ಲಿಂ ಒಕ್ಕೂಟದಿಂದ ಒಮ್ಮತದ ಅಭಿಪ್ರಾಯ ಬಂದಿದೆ ಮಿಲಾದ್ ಮೈದಾನದಲ್ಲಿ ದಿನಾಂಕ 31ರಂದು ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಬೃಹತ್ ಖಂಡನಾ ಸಭೆ ಮಾಡಬೇಕು ಅಂತ ಹೇಳಿ ಆ ಸ್ಥಳಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರೆಸಿ ಒಂದು ಮನವಿ ಪತ್ರ ಕೂಡ ನೀಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಹಾಗಾಗಿ ಸಮುದಾಯದ ಎಲ್ಲ ಮುಖಂಡರು ಈ ಒಂದು ಸಾರ್ವಜನಿಕರು ಈ ಒಂದು ಬೃಹತ್ ಖಂಡನಾ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ನಾನು ವಿನಂತಿಸ್ತೇನೆ ನಾಗರಿಕ ಬಂಧುಗಳಿಗೆ ಅಸ್ಸಲಾಮು ಅಲೈಕುಂ ಇಂದಿನ ನಿಶ್ಚಿತವಾಗಿಯೂ ಒಂದು ಸ್ಮರಣೀಯ ದಿನ ಕಾರಣ ಕೇವಲ ವಾಟ್ಸಪ್ ಮುಖೇನ ನಾವು ಕರೆ ಕೊಟ್ಟಿದ್ದಕ್ಕೆ ಶಾದಿ ಹಾಲ್ ತುಂಬುವಷ್ಟು ಜನ ಮನೆಗೆ ಬಂದು ತನ್ನ ವೈಯಕ್ತಿಕ ಅಹವಾಲನ್ನು ನೀಡಿದ್ದಾರೆ ಹಾಗೂ ನಮಗೆ ಆದೇಶವನ್ನು ಸಹ ಕೊಟ್ಟಿದ್ದಾರೆ ನಾವು ಯಾವ ರೀತಿಯಲ್ಲಿ ನಡ್ಕೋಬೇಕು ಅಂತ ಆ ದಿಶೆಯಲ್ಲಿ ಕಾರ್ಯೋನ್ಮುಖರಾಗಲು ನಾವು ಸಜ್ಜರಾಗ್ತಾ ಇದ್ದೇವೆ ನಾವು ದುರ್ಬಲರು ನಮ್ಮ ದೌರ್ಬಲ್ಯದ ಮೇಲೆ ದೌರ್ಜನ್ಯ ಮಾಡಲಾಗಿದೆ ಅಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡಿದಂತಾಗಿದೆ ಮೊದಲೇ ನಾವು ದುಸ್ಥಿತಿಯಲ್ಲದೀವಿ ಅದರಲ್ಲಿ ಏನೋ ಒಂದು ಹೇಳುವ ಪ್ರಯತ್ನ ಮಾಡುತ್ತಿರುವಾಗ ನಮ್ಮ ಆ ಯತ್ನವನ್ನು ಕಾರುಗೆರುವುದಕ್ಕೋಸ್ಕರವಾಗಿ ನಮ್ಮ ಮೀಸಲಾತಿಯನ್ನು ಹೇಳ್ತಕ್ಕಂಥ ಅದು ಖಂಡನೀಯ ಅಂತಕ್ಕಂಥ ಒಮ್ಮತದ ಅಭಿಪ್ರಾಯವೊಂದಾಗಿದೆ ಈ ಅಭಿಪ್ರಾಯವನ್ನು ಸರ್ಕಾರದ ಗಮನಕ್ಕೆ ತರುವುದಕ್ಕೋಸ್ಕರವಾಗಿ ಖಂಡನೀಯ ಸಭೆ ಶುಕ್ರವಾರ ದಿನ ಮಾಡಬೇಕು ಅನ್ನೋ ನಿರ್ಣಯ ಆಗಿದೆ ಅದರಂತೆ ಎಲ್ಲರೂ ಸಹಕರಿಸಿ ಇದರೊಂದಿಗೆ ಭಾಗವಹಿಸಬೇಕೆಂದು ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಬುದ್ಧಿಜೀವಿಗಳು ತನ್ನ ಅಮೋಘ ಸಲಹೆಯನ್ನು ನೀಡಬೇಕಾಗಿದೆ ನಾವು ಕೇವಲ ಇಷ್ಟಕ್ಕೆ ಸುಮ್ಮನಿರದೆ ನಮ್ಮ ಮೀಸಲಾತಿ ಹಕ್ಕನ್ನು ಪಡೆಯುವವರಿಗೂ ಹೋರಾಟ ಮಾಡಬೇಕಾಗಿದೆ ನಮ್ಮ ಹೋರಾಟದ ವೈಖರಿ ಹೇಗಾಗಿರಬೇಕು ಹಾಗೂ ಏನೇನು ಮಾಡಬೇಕು ಅನ್ನೋದನ್ನು ಬುದ್ಧಿಜೀವಿಗಳು ಬಂದು ನಮಗೆ ತಿಳಿಸಬೇಕೆಂದು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಐಶಾ ಶಾದಿ ಮಹಲ್ನಲ್ಲಿ ದಾವಣಗೆರೆ ಮುಸ್ಲಿಂ ಒಕ್ಕೂಟದ ವತಿಯಿಂದ ಧರ್ಮಗುರುಗಳಾದ ಮೌಲಾನಾ ಮೊಹಮ್ಮದ್ ಹನೀಫ್ ರಜಾ ಖಾದ್ರಿಯರವರ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಈ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ 9ರಿಂದ ಎಲ್ಲ ಪಕ್ಷದವರು ಆಗಮಿಸಿದರು ದಾವಣಗೆರೆಯ ಎಲ್ಲ ಮುಖಂಡರುಗಳು ಮತ್ತು ದಾವಣಗೆರೆಯ ಎಲ್ಲ ಮುಸಲ್ಮಾನ ಬಾಂಧವರು ಈ ಸಭೆಗೆ ಆಗಮಿಸಿದರು ಇಲ್ಲಿ ಅನೇಕ ವಿಚಾರಗಳಲ್ಲಿ ಚರ್ಚೆ ಮಾಡಲಾಯಿತು ಕೊನೆಗೆ ಇಲ್ಲಿ ಏನಾಯಿತು ಅಂತ ಹೇಳಿದರೆ ನಾವು ಎಲ್ಲರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರವು ಮಾಡಿರತಕ್ಕಂಥ
ಟೂ ಬಿ ಶೇಕಡಾ 4 ರಿಸರ್ವೇಷನ್ ಅನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅದನ್ನು ಮಾಡಿದ್ದು ಅದು ಖಂಡನೀಯವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಖಂಡನೆ ಮಾಡಲಾಯಿತು. ಅದರ ವಿರೋಧವಾಗಿ ನಾವು ಒಂದು ಸಮಾವೇಶ ಮಿಲಾದ್ ಮೈದಾನ ಮಾಗನಹಳ್ಳಿ ರಸ್ತೆ ದಾವಣಗೆರೆಯಲ್ಲಿ ಹಮ್ಮಿಕೊಂಡು ಶುಕ್ರವಾರ ದಿನದಂದು ದಾವಣಗೆರೆಯ ಎಲ್ಲ ಮಸೀದಿಗಳಿಗೂ ಈ ವಿಷಯವನ್ನು ತಿಳಿಸುವುದರ ಮೂಲಕ ನಮ್ಮ ಧರ್ಮಗುರುಗಳ ನೇತೃತ್ವದಲ್ಲಿ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಡಿ ಸಿಗೆ ಮೆಮೊರಾಂಡಮ್ ಸಲ್ಲಿಸಬೇಕು ಮತ್ತು ಎಸ್ ಪಿಗೂ ಕೂಡ ಅಲ್ಲಿ ಆ ದಿನ ಕರೆಯಬೇಕು ಅಂತ ಹೇಳ್ಬಿಟ್ಟು ಒಮ್ಮತದ ನಿರ್ಣಯ ಕೈಗೊಳ್ಳಲಾಯಿತು ಎಂದು ತಿಳಿಸುತ್ತೇನೆ.